ಸ್ಯಾಂಟ್ರೋ ರವಿಯ ಬಗ್ಗೆ ಕುಮಾರಸ್ವಾಮಿಯವರು ಅನೇಕ ವಿವಾದಗಳನ್ನು ಎತ್ತಿದ್ದಾರೆ. ನಮ್ಮದೇನು ತೊಂದರೆ ಇಲ್ಲ. ಮೈಸೂರಿನ ಕಮಿಷನರಿಗೆ ಮತ್ತು ನಮ್ಮ ಡಿ ಜಿ ಅವರಿಗೆ ಹೇಳಿದ್ದೀನಿ, ಅವನು ಯಾರು ಕರ್ಕೊಂಡು ಬಂದು ಅವನು ವಿಚಾರಣೆಗೆ ಒಳಪಡಿಸಬೇಕು, ಅವನ ಹಿನ್ನೆಲೆ ಏನು, ಅವನ ಮೇಲೆ ಎಷ್ಟು ಕೇಸ್ಗಳಿದ್ದಾವೆ, ಯಾರ ಮೇಲೆ ಬ್ಲ್ಯಾಕ್ಮೇಲ್ ಮಾಡ್ತಾ ಓಡಾಡ್ತಾ ಇದ್ದೀನಿ, ಇದನ್ನ ಇದ್ದಾರೆ ಅದನ್ನ ವಿಚಾರಣೆಗೆ ಒಳಪಡಿಸ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಸೂಚಿಸಿದ್ದೀನಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಆದರೆ ನಾನು ದಯವಿಟ್ಟು ಕುಮಾರಸ್ವಾಮಿ ಅವರಿಗೆ ಹೇಳ್ತೀನಿ, ನನ್ನ ಜೊತೆಗೆ ಬಂದಿರ್ಬೋದು ಎಲ್ಲರೂ, ಯಾರೂ ಕೂಡ ನನ್ನ ಮನೆಗೆ ಬರ್ತಾರೆ, ಏನಾದರೂ ಬೇಡಿಕೆಗಳನ್ನು ಹೇಳ್ತಾರೆ, ಏನೆಲ್ಲ ಮಾಡ್ತಾರೆ ಫೋಟೋ ತೆಗೆಸ್. ಸೊ ಫೋಟೋನೂ ಕೂಡ ಅನೇಕರು ತೆಗೆಸ್ತಾರೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂಥವ್ರು, ಸಾವಿರಾರು ಜನ ಅವ್ರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸಿದ್ದಾರೆ. ನಾನು ನೋಡಿದಂಗೆ ಕುಮಾರಸ್ವಾಮಿಯವರು ಯಾರ್ದಾರು ಪೊಲೀಸ್ ಸರ್ಟಿಫಿಕೇಟ್ ಇಟ್ಕೊಂಡು ಅಂತ ಕೇಳಿದ್ದಿಲ್ಲ. ನಾವು ಕೂಡ ಸಾರ್ವಜನಿಕ ಜೀವನದಲ್ಲಿ ಇರೋರು. ಆದರೆ ಕುಮಾರಸ್ವಾಮಿಯವರು ನನ್ನ ಫೋಟೋ ಅವನ ಜೊತೆಗೆ ಇದ್ದಿದ್ದನ್ನು ತೋರಿಸಿ ನನ್ನ ತೇಜವಧೆ ಮಾಡೋ ಪ್ರಯತ್ನ ಮಾಡಿದ್ರೆ ಇದರಿಂದ ಏನು ಲಾಭ ಆಗುತ್ತೆ ಕುಮಾರಸ್ವಾಮಿಯವ್ರಿಗೆ ಅಂತ ಗೊತ್ತಿಲ್ಲ. ನನ್ನ ಮನೆಗೆ ಇದುವರೆಗೂ ಬಂದವರು ಯಾರೂ ಕೂಡ ಹಣದ ಗಂಟನ್ನು ಬಿಚ್ಚಿ ನನಗೆ ಹಣದ ಆಮಿಷ ತೋರಿಸುವಂಥ ಧೈರ್ಯ ಮಾಡಲಿಲ್ಲ. ನಾನು ಹೆಂಗೆ ಬದುಕಬೇಕು, ನನ್ನ ಸಾರ್ವಜನಿಕ ಜೀವನದಲ್ಲಿ ನಾನು ಆ ರೀತಿ ಬದುಕಿದ್ದೇನೆ, ಒಂದು ಎಥಿಕ್ನಲ್ಲಿ ಇದ್ದೇನೆ. ನನ್ನನ್ನು ಈ ರೀತಿ ಸಾರ್ವಜನಿಕರ ಎದುರುಗಡೆ ತೇಜವಧೆ ಮಾಡಿ ಇನ್ನೇನೋ ಮಾಡ್ಬೋದು ಸಾಧನೆ ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರಿಗೆ ಏನೂ ಇದರಿಂದ ಲಾಭ ಆಗೋದಿಲ್ಲ.